ಭುವನ್ ಬಾ ಇಲ್ಲೇ ಕೂತ್ಕೋ. ಇವತ್ತಿನಿಂದ ನೀನು ನಮ್ಮ ಜೊತೆನೇ ಊಟ ಮಾಡು. ತಂಗಳೇ ಪರವಾಗಿಲ್ಲ ನೋಡು, ನೀನೀಗ ಬಂದು ಕೂತ್ಕೊಳ್ಳಿಲ್ಲ ಅಂದ್ರೆ ನಾನೇ ಅಲ್ಲಿ ಕೂತ್ಕೊಳ್ತೀನಿ. ಬೇಡ ಬೇಡ ಬೇಡ, ನಾ ಬರ್ತೀನಿ ನಾ ಬರ್ತೀನಿ. ಈ ಅಪ್ಪ ಮಗನ ಒಟ್ಟಿಗೆ ನೋಡದೆ ಒಂಥರ ಖುಷಿ. ನನಗೆ ತರ ಬೇರೆ ಇನ್ಯಾರಿದ್ದಾರೆ ಹೇಳು. ಇವನೊಂಥರ ಮಗನೇ ನನಗೆ ಅಲ್ವೇನ ಭುವನ್? ಹೌದನಗಳೇ. ಅವ್ರು ಹೋದ್ರ ನೋಡು, ನಮ್ಮನ್ನೇ ಕಾಣ್ತಿದ್ರಕ್ಕ ಅಲ್ಲಿದ್ರು. ಹೌದಾ? ಇನ್ಮುಂದೇನು ಅನಾಹುತ ಪ್ಲಾನ್ ಮಾಡ್ತಿದಾರೋ ಏನು? ನಾಡಿ ನಾವು ಹೋಗೋಣ. ನನಗೆ ಗೊತ್ತಿಲ್ಲದೆ ನಾನು ಇಲ್ದೇ ಇರೋವಾಗ ನನ್ನ ರೂಮಿಗೆ ಬಂದು ನಂತರನೇ ಕೂತಿದ್ದೆ ನೀನು? ಹೌದು, ಕೂದ್ಲಿಗೆ ಏನ ಮಾಡಿದೆ? ನನ್ನ ಮೀಸೆ ಉದ್ದ ಅಲ್ಲ ನಿನ್ನ ಕೂದಲು. ಹಾಳೆ ಟೊಪ್ಪಿ. ಆಹಾ ಹಾ ಹಾ, ಕಾತಾರ್ನಾಗ ನನ್ನ ಮಗ ಕಣೋ ನೀನು? ಈ ಥರ ಐಡಿಯಾಸ್ಗಳಿಗೆಲ್ಲ ಅಕ್ಷಯ ಪಾತ್ರಲ್ಲ ನಿನ್ನ ತಲೆ? ಏನ್ ಮಾಡಕ್ ಬಂದಿದ್ದೆ ನನ್ನ ರೂಮ್ಗೆ? ಭುವನ, ಅದೊಂದು ಕೇಳ್ಬೇಡ ಮರ್ಯ, ಅದು ವೈಯಕ್ತಿಕ. ಎತ್ತು ಬಿಟ್ಟ ಅಂದ್ರೆ ಮಗ ಹಿಂಗೆ ಕೂತ್ಕೋಬೇಕು ಅಂತ ನನ್ನ ರೂಮ್ ಏನು ಕಬಾನ್ ಪಾರ್ಕ್ ಅನ್ಕೊಂಡಿದ್ಯಾ ರೊಮ್ಯಾನ್ಸ್ ಮಾಡೋದಕ್ಕೆ? ಏನೋ ಕೆಲಸ ನನ್ನ ರೂಮಲ್ಲಿ ನಿನಗೆ? ಅದೇ ಹೇಳಿದ್ನಲ್ಲ ಮರ್ಯ, ಅದೊಂದು ಮಾತ್ರ ಕೇಳಬೇಡ ಅಂತ. ನೋಡ್ ಪಚ್ಚಿ, ಈಗಿದ್ದಿಂಗ್ಲೇ ಶಂಕರ ನಂಗೆ ಹೇಳಿ ನಿನ್ನ ಕೆಲಸದಿಂದ ತಗಿಸ್ತೀನಿ ನೋಡ್ತಾನೆ. ಏ ಮುಂದ್ ಮುಂದೆ ಬೇಡ ಮರ್ಯ, ನಿನ್ನ ದಮ್ಮಯ್ಯಂತೆ ಇದು ನೋಡು, ಇದು ನಿನ್ನ ಕೈಯಲ್ಲ ಕಾಲು ಅಂತ ತಿಳ್ಕತ್ತೆ. ಕೈ ಕೈಯೇ ಕಾಲು ಕಾಲೇ ಕೈ ಕಾಲ ಹೆಂಗಾಗತ್ತೆ ಅಲ್ದ? ಏ ಪುನಃ ಇಲ್ಲ ನೋಡು, ನಿನ್ನ ಕಾಲು ಇದಕ್ಕೆ ಕಾಲು ಹಿಡ್ಕೊಂಡು ಸಭೆ ಕೇಳ್ತಾ ಇದೆ, ಕಾಲು ಹಿಡ್ಕೊಂಡು ಬಿಡಿಸಿ ಇರಗಲಿ. ಮೋನ, ನಿನ್ನ ದಮ್ಮಯ್ಯ ಮರ್ಯ ಈಗಾಗಲೇ ಊರಲ್ಲೆಲ್ಲ ಒಳ್ಳೆ ಮರ್ಯಾದೆ ಸಂಪಾದನೆ ಮಾಡಿದ್ದೆ. ಮರ್ಯಾದೆ ಓದ್ರಬೇಕಿರ್ ಬದುಕ್ತೆ, ಈ ಕೆಲಸ ಓದ್ರಬೇಕಿರ್ ಬದುಕ್ತೆ. ಆದ್ರೆ ಶ್ರದ್ಧಾ ಮೇಡಮ್ ನನ್ನ ಕೈ ತಪ್ಪು ಹತ್ರ ಮರ್ಯ. ಶ್ರದ್ಧಾ ಮೇಡಮ್, ಶ್ರದ್ಧಾ ಮೇಡಮ್ ಅಂದ್ಬಿಟ್ಟು ಸವಿತಾ ಜೊತೆ ಏನೋ ಮಾಡ್ತಿದ್ದೆ ಇಲ್ಲಿ. ಅಚ್ಚರಿ, ಅವಳ ಜೊತೆ ನಿಂದಂತ? ಅಲ್ಲ ಅಲ್ಲ, ಅದಲ್ಲ ಪಚ್ಚಿ, ವಿಷಕ್ಕೆ ಬಾ, ಮ್ಯಾಟ್ರ್ ಅದಲ್ಲ. ಕೇಳ ಶ್ರದ್ಧಾ ಮೇಡಮ್ಗಿದ್ದೀನ? ಏ ಬೇಡ ಮರ್ಯ, ಅದೊಂದು ಮಾತ್ರ ಮಾಡಬೇಡ. ಇಷ್ಟು ದಿನ ಕಷ್ಟಪಟ್ಟು ಪಡ್ಕೊಂಬಂದ ಪ್ರೀತಿ ಕೊಚ್ಕೊಂಡು ಹೊತ್ತು, ಇನ್ನು ಮುಂದೆ ನಾನು ನಿನ್ನ ಸುದ್ದಿಗೆ ಬರೋದಿಲ್ಲ. ಬೇಕಾದ್ರೆ ನಿನ್ನ ಕಾ ಅಲ್ಲ, ಬರೋ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿನ್ನನ್ನೇ ನಿಲ್ಲಿಸಿ ನಾನು ಗೆಲ್ಲಿಸ್ತೆ. ನೆಟ್ಟು ಪಂಚ ಹೊಡಕ್ ಬರಲ್ಲ, ಪಂಚಾಯತಿ ಎಲೆಕ್ಷನ್ ಬಗ್ಗೆ ಡೈಲಾಗ್ ಎಲ್ಲ ಬಿಡ್ತೀಯ ಮಗನೇ? ಅವೆಲ್ಲ ಆಗಲ್ಲ, ಇನ್ಮೇಲೆ ನಾನು ಹೇಳ್ದಾಗ ನೀನು ಕೇಳ್ಕೊಂಡಿರ್ಬೇಕು. ಇನ್ಮೇಲೆ ಶ್ರದ್ಧಾ ಮೇಡಮ್ ವಿಷಯದ ಬಗ್ಗೆ ನನ್ನ ಹತ್ರ ಯಾವತ್ತೂ ಮಾತಾಡೋಕೆ ಬರಬಾರ್ದು. ಅದು ಒಂದು ವಿಷಯ, ಅವ್ರಿಗೆ ನೀನು ಕಾಟನ್ನು ಕೊಡಬಾರ್ದು. ಸರಿ ಹೋಗಿಕ ಭುವನ, ಈ ವಿಷಯ
ಯಾರ ಹತ್ರಕ್ಕೂ ಹೇಳೋದಿಲ್ಲ ಅಲ್ಲ. ನಾನು ಹೇಳ್ದ ನೀನು ಕೇಳಿಲ್ಲ ಅಂದ್ರೆ ಅವ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತೀನಿ, ಹೋಗಿ ಬೇಡ. ಇನ್ ಮುಂದೆ ನೀ ಎಂತ ಹೇಳ್ತೀಯೋ ಎಲ್ಲ ಕೇಳ್ತೆ ಮರ್ಯ. ಶಂಕರಣ್ಣ ಅಲ್ಲ ನೀನೇ, ಇನ್ ಮುಂದೆ ನಂಗೆ ದಣಿ. ಯಾರ ಹತ್ರಕ್ಕೂ ಹೇಳೋದಿಲ್ಲ ಅಲ್ಲ, ಹೋಗೋ ಹೇಳ್ಬೇಕು. ಪಚ್ಚಿ ಕರೆಕ್ಟಾಗಿ ಸಿಕ್ಕಾಕೊಂಡೆ ಕೊಡ ನನ್ನ ಹತ್ರ. ಇನ್ನು ಮುಂದಿದೆ ನಿನಗೆ ದೊಂಬರಾಟದ ಕೋತಿ ಥರ ಆಡಿಸ್ತೀನಿ ನಿನ್ನ, ನೋಡ್ತಾ ಇರು. ಅಕ್ಕ ನಮ್ಗಿನ್ ಕೆಲಸ ಇಲ್ಲ, ನಾವು ಶಾಲೆಗೆ ಹೋಗ್ಬೋದಾ? ನೀ ಮನೆಗೆ ಪಾಠ ಮಾಡ್ಲಕ್ಕಲ್ದ ನಂಗೆ. ಪುಟ್ಟ ಶಾಲೆ ಶಾಲೆನೇ, ಮನೆ ಮನೆನೇ ಕಣೋ. ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು ನಮ್ಮಿಬ್ಬರಿಗೋಸ್ಕರ ಮಾತ್ರ ಅಲ್ಲ, ನನಗೆ ಮೊದಲೇ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಅಲ್ಲ ಶಾಲೆ ಮೆಟ್ಲು ಹತ್ತಕ್ಕೆ ಮಕ್ಕಳು ಭಯ ಪಡ್ತಾ ಇದಾರೆ ಅಂದರೆ ನಂಗೆ ಏನು ಮಾಡೋಕ್ಕೂ ತೋಚ್ತಿಲ್ಲ ಕಣು. ಅಕ್ಕ ನಾಳೆಯಿಂದ ವಿನಿಯನ್ನು ಬರ್ತಿಲ್ಲ ಅವರು. ಯಾಕೋ ಅವನಿಗೇನಾಯ್ತು? ಆರಾಮಾಗೆ ಇದ್ನಲ್ಲ ಇವತ್ತು. ಅವನ ಅಪ್ಪ ಶಾಲೆ ಕಳಿಸಿದ್ರು ಅಂದ್ರೆ ಅವನಿಗೆ. ಆ ಹೆಡ್ ಮಾಸ್ಟ್ರಿಗೆ ಜ್ವರ ಬಂದಿದೆ ಅಂತ ಗೊತ್ತಾ? ದೆವ್ವದ ಕಾಡ್ದಂಗೆ ಅಂದ್ರು. ಅವನು 3 ದಿನದಿಂದ ಶಾಲೆಗೆ ಬರಲ್ಲ ಜ್ವರ ಅನ್ಕೊಂಡು. ಗೌರಿ ಇದ್ದಾಳಲ್ಲ ಕತಿ ಹೇಳಕ್ಕೆ ಎತ್ತದ ಕೈ, ಶಾಲೆ ಹತ್ರ ಮೂತೆ ಇತ್ತಮ್ರಕ್ಕ. ದಿನ ರಾತ್ರಿ ಪಟೇಲ ಬದುಕು ಹೋಗ್ತಾಮ್ರ. ನಂಗೆ ಭಾರಿ ಹೆದರಿಕೆ ಆಯ್ತು. ಅದು ಅಲ್ಲದೆ ಶಾಲೆಗೆ 4 ಮಕ್ಕಳಿದ್ವ, ಅವರನ್ನು ಚಳಿ ಜ್ವರ ಬಾರಿಸಿ ಇಟ್ಟಿದ್ದಾಳೆ ಈ ಗೌರಿ. ಅವಳಿಗೆಲ್ಲ ಅವಳು ಅಮ್ಮ ಹೇಳದಮ್ರು. ಅಲ್ಲ ನಂಗೆ ಅಲ್ಲೇ ಹೇಳ್ಬಾರ್ದಾಗಿತ್ತನ ಪುಟ, ಅವಳಿಗೆ ಬೈದ ಬುದ್ಧಿ ಹೇಳ್ತಿದ್ದೆ. ಅವಳು ಕತಿ ಹೇಳ್ಕೊಂಡ್ರೆ ನಂಗೆ ಹೆದರಿಕೆ ಆಯ್ತಿದ್ದೀತಕ್ಕ. ಅದು ಅಲ್ಲದೆ ನಂಗೆ ಮಂಡಿ ಹೂ ಓಡ್ಲ ನಿಂಗೆ ಹೇಳಕ್ಕೆ. ನಿನ್ನೆ ಅಮ್ಮ ಮನೆ ಹಿಂಗೆ ಭೂತ ಇತ್ತು ಅಂತಿದ್ದೀರಿ ಶಾಲೆ ಹತ್ರ, ಎರಡೆರಡು ಭೂತ ಅಂಬ್ರಕ್ಕ. ನಂಗೆ ಹೆದರಿಕೆ ಅತ್ತಕ್ಕ. ಇಡೀ ಹಳ್ಳಿಗೆ ಭಯ ಹರಡ್ಬಿಟ್ಟಿದ್ದಾರೆ ಇವರು. ಇವ್ರಿಗೆಲ್ಲ ಹೇಗೆ ಧೈರ್ಯ ಕೊಡೋದು? ಭೂತ ದೆವ್ವ ಇದೆಲ್ಲ ಇಲ್ಲ ಅಂತ ಹೇಗೆ ನಂಬಿಸೋದು? ಇವತ್ತೇನಾದರೂ ಭಯ ಪಡಿಸೋಕೆ ಪ್ಲ್ಯಾನ್ ಮಾಡಿರ್ಬೋದಾ? ಒಂದ್ಸಲ ಹೆಡ್ ಮಾಸ್ಟರ್ನೇ ಮಾತಾಡಿಸ್ಬರ್ಲ. ನಿನ್ನ ಹುಡುಕ್ತಾ ಇದ್ದೆ, ಎದುರುಗಡೆ ಸಿಕ್ತಿಯಾ? ಮಾತಾಡ ಮಾತಾಡಿದ್ರು ಸವಿತ ಅಲ್ಲ ಅವ್ರ ವಿಷಯ ಮಾತ್ರ ನನ್ ಮೆದು. ಗೊತ್ತಾಯ್ತಾ? ನಿನ್ನಂತವ್ರಿಗೆಲ್ಲ ನಾನು ಯಾವತ್ತಿದ್ರು ರಾಕ್ಷಸಿಯೇ. ಗೊತ್ತಾಯ್ತಿದ್ರೆ ತಿಳ್ಕ. ನೀನು ರಾಕ್ಷಸಿ ಬಿಡು, ನನ್ನ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ. ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತು ನನ್ನ ಪ್ರೀತಿ ಎಲ್ಲ ಒಂದೇ ಏಟಿಗೆ ಮಣ್ಣ ಪಾಲ್ ಮಾಡ್ಬಿಟ್ಟಿಯಲ್ಲ. ಹೆಣ್ಣೆ ನೀನು, ಹೆಣ್ಣಲ್ಲ ಹೆಣ್ಣಲ್ಲ ಹಿಡಿಸ್ತೀನಿ ನೀನು. ಎಂತ ನಾನು ಹಿಡಿಂಬಿಯಾ? ನೀನು ಕಿರಾತಕ, ನೀನು ಕೀಚಕ, ನೀನು ಕೊಳ್ಳಿ ದೆವ್ವ. ನಾನೆಂತ ನಿನ್ ಪ್ರೀತಿ ಹಾಳು ಮಾಡೋದು? ಹಾ ನೀನೇ ನನ್ನ ಪ್ರೀತಿ ಎಲ್ಲ ಹಾಳು ಮಾಡಿದ್ದು. ಎಲ್ಲ ಕಲ್ತು ಬಂದು ಮಾತಾಡ್ತಿದ್ನಲ್ಲ, ನಿಮ್ಗೆಂತ ಇತ್ತ ರೂಮಲ್ಲಿ ಕೆಲಸ? ಹಾ ನನ್ನ ಪ್ರೀತಿಗೆ ಅಂತಾರ ಕಷ್ಟ ಬರಕ ಅವತ್ತಿತ್ತು ನಿನ್ಗೆ. ನಿನ್ನ ಬಲಿ ಬಲಿ ಹಾಕ್ತೆ ಕಾಣ. ಏಯ್ ನನ್ನ ಮಾತ್ ಕೇಳ, ನನ್ ಮೇಲೆ ಕತ್ತಿ ಗಿದ್ದಿ ಕಟ್ಟಿ ಸುಬ್ರಾಯನ ಸೇಂದ ಗೆಲ್ಲಾದ್ರು ಮಾತಾಡಿರ್ತಾರ. ಮಾವಿನಕಾಯಿ ಕೊಟ್ಟಿದ್ನಾಯ್ತು ಅಲ್ಲಿಡುವಂತ ಪುಟ್ಟಿನ ಕೈಲಿ, ಅದ್ನ ಇವಳು ಕುಯ್ದು ಉಪ್ಪುಕಾರ ಹಾಕೊಂಡು ತಿಂದಿದ್ಲು ಕಣ. ಎಂತ ಮಾತಾಡ್ತಿದ್ದೀನಿ? ನನ್ನ ಮಗಳು ಕಳ್ಳಿ ಅಂತ ಹೇಳ್ತಿದ್ದ ಇಲ್ಕೇನ? ಯಾರು ಮರ್ದಂಗ ಕದ್ದು ಕಲ್ಲು ನೋಡಿ ತಂದಿದ್ ಮಾವಿನಕಾಯಿ ನಮ್ಗೆ ಎಂತ ಬೇಕು ಮಾರಯ್ಯ? ಧ್ವನಿಗಳನ್ನ ಕರೀಲ ಎಂತ ಮಾತಾಡ್ತೀವಿ ಮಾರೈತಿ? ನಡಿ ಬಾಯಿ ಒಂದ್ ಕೂಡ ನೀರ್ ಸೇರ್ಕೊಡು. ಇನ್ನೊಂದು ಸಲ ನನ್ನ ಮಗಳೊಟ್ಟಿಗೆ ನಿಂತ್ಕೊಂಡು ಮಾತಾಡೋದಕ್ಕೇನೋ ಪರಿಸ್ಥಿತಿ ನೆಟ್ಟಿರೋದಿಲ್ಲ ಕಾಣ. ಬರ ಏನ ಸೀಮೆಗಿಲ್ದಾಗಿದ್ದ ಮಗಳು ತ್ರಿಪುರ ಸುಂದರಿ ಎಂತ ಇಲ್ಲ ಎಂತ ಇಲ್ಲ. ತಾಯಿ ಮಗಳು ಅದು ಯಾವ ನಕ್ಷತ್ರದಾಗ ಹುಟ್ಟಿದ್ವು ಅಂತ ಮರ್ಯ? ಯಪ್ಪ ಈ ನಮೂನಿ ಸೆಕೆಂಡಲ್ಲು ಮಳೆ ಬಂದು ನಿಂತಂಗ ಅಂತ ಕಾಣ.
ಸುಕ್ಕಿ, ನಿನ್ನ ಹೇಳಿದ ಮೇಲೆ ನನಗೂ ಅದೇ ಸರಿ ಅಂತ ಅನ್ನಿಸ್ತಾ ಇದೆ. ಶಂಕರಣ್ಣ ಕೊನೆವರೆಗೂ ಮುಟ್ಟಿ ನೋಡ್ತಾನೆ ಇರಬೇಕು ಈ ಸಲ. ಅಂಥದ್ದೇನಾದರೂ ಮಾಡಬೇಕು ಅವನಿಗೆ. ಡ್ಯಾಡಿಗೆ ಮೊದಲಿಂದನೂ ಚಿಕ್ಕ ಪುಟ್ಟ ಕೆಲಸ ಮಾಡೋದ್ರಲ್ಲಿ ಸಮಾಧಾನ ಸಿಗ್ತಿರ್ಲಿಲ್ಲ. ಅವ್ರು ಇರೋ ತನಕ ಅದನ್ನೇ ಹೇಳ್ತಿದ್ರು, ಹೊಡೆಯೋದಾದರೆ ಆನೆ ಹೊಡಿ, ಇಲಿಗಳು ಬೇಡ ಅಂದರೂ ಕಾಲಿ ಸಿಕ್ಸ್ ಆಯ್ತವೆ, ಅವುಗಳಿಗೋಸ್ಕರ ನಿನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಡ ಅಂತ. ಈಗ ಈ ವಿಷಯದಲ್ಲೂ ಅವ್ರ ಮಾತನ್ನೇ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಇನ್ನೊಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೀನಿ ಸುಖಿ. ಹೌದಾ, ಏನದು? ಇದೇನು ಹೊಸ ಪ್ಲಾನ್ ಅಲ್ಲ, ನೀನು ಮೊದಲು ಮಾಡಿದ್ಯಲ್ಲ ಅದರದ್ದೇ ಮುಂದುವರೆದ ಭಾಗ. ವಿಷಯಕ್ಕೆ ಬನ್ನಿ ದೊಡ್ಡಪ್ಪ. ವ್ಯಭಿಚಾರ ಅರ್ಥ ಆಗಿಲ್ಲ ಅಲ್ವಾ? ಹೇಳ್ತೀನಿ ಕೇಳು. ಊರವ್ರು ಎಲ್ಲರ ಮುಂದೆ ರಾಜೇಂದ್ರ ಕ್ಷಮೆ ಕೇಳಿದ್ರು, ಈಗಲೂ ಕೆಲವು ಜನಕ್ಕೆ ಶ್ರದ್ಧಾ ಮೇಲೆ ಒಂದು ಅನುಮಾನ ಇದ್ದೇ ಇದೆ. ಅವಳು ಏನೋ ಮಾಡಿರ್ಬೋದು ಅನ್ನೋ ಅನುಮಾನ ಈಗಲೂ ಇದೆ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡ್ರೆ ಹೇಗೆ ನೋಡು. ಆ ಶಂಕರಣ್ಣನ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೇಳು. ಶಂಕರಣ್ಣ, ಭುವನ್, ಶ್ರದ್ಧಾ, ಇನ್ಯಾರೋ ಕೆಲಸದವರು. ಈ ಭುವನ್ ಯಾರು? ಶಂಕರಣ್ಣನ ಮಗನ? ಛೇ ಛೇ, ಅವನೊಬ್ಬ ಕೆಲಸದವನು ಅಷ್ಟೇ ಅಲ್ಲಿ. ಹೌದು ತಾನೇ, ಹೌದು ತಾನೇ. ಈಗ ತಾನೇ ನಿನ್ನ ಕೆಲಸದವರು ಅಂತ ಹೇಳಿದ್ಯಲ್ಲ, ಅದರಲ್ಲಿ ಭುವನ್ನ ಸೇರಿಸಿ ಯಾಕೆ ಹೇಳಿಲ್ಲ? ಅವನ್ನ ಸಪ್ರೇಟ್ ಆಗಿ ಯಾಕೆ ಹೇಳಿದೆ? ಯಾಕಂದ್ರೆ ನಮ್ಗೆ ತಲೆನೋವಾಗಿರೋದ್ರಲ್ಲಿ ಶಂಕರಣ್ಣನ ಬಲಗೈ ಅವನು. ಆ ಬಲಗೈಗೂ ಟೀಚರ್ಗೂ ಏನಾದರೂ ಸಂಬಂಧ ಇದ್ರೆ ನೋಡೋಕೆ ಹೇಗಿರುತ್ತೆ? ಈಗೊಂದು ಪಿಕ್ಚರ್ ಸಿಕ್ಕ, ಅದನ್ನೇ ನಾನು ಹೇಳಕ್ ಹೊರಟಿದ್ದು. ವ್ಯಭಿಚಾರ. ಊರಿನ ಸುಸಂಸ್ಕೃತ ಶುದ್ಧ ಚಾರಿತ್ರ್ಯದ ಶಂಕರಣ್ಣನ ಮನೆಯಲ್ಲಿ ಶಾಲಾ ಟೀಚರ್ಗೂ ಸಾಮಾನ್ಯ ಕೆಲಸದವನಿಗೂ ಮಧ್ಯ ಅಕ್ರಮ ಸಂಬಂಧ. ಈ ವಿಷಯ ತಿಳಿದ ಇಡೀ ಊರಿನ ಜನರಿಂದ ಆ ಸಂಸಾರದ ಬಹಿಷ್ಕಾರ. ತಪ್ಪಿದ್ರೆ ಮರ್ಯಾದಾ ಹತ್ಯೆಯ ಸಾಧ್ಯತೆಯೂ ಇರುತ್ತೆ. ಏನಿದೆ ದೊಡ್ಡಪ್ಪ, ಬೆಳಗ್ಗೆ ಮಾತ್ರೆಗಿದ್ರೆ ತಗೊಂಡ್ರ ಹೇಗೆ? ಇಂಥ ಒಂದು ಒಳ್ಳೆ ಐಡಿಯಾ ಬಂದಿದೆ ನಿಮ್ಗೆ. ನಿಮ್ಮಪ್ಪ ಇಂಥದ್ರಳ್ಳಿ ರಾಜೇಂದ್ರ, ನಾನು ಅವನ ಅಣ್ಣ ಕಡಮ್ಮ ಗಜೇಂದ್ರ. ಇಷ್ಟು ಮಾಡಿದ್ರೆ ಹೇಗೆ? ಇದು ಇದೊಂದು ವಿಷ ಸಾಕು. ಶಂಕರಣ್ಣ ಬುಡ ಕಿತ್ಕೊಂಡು ಬರುತ್ತೆ, ಅವನ ಮನೆಗೆ ಬೆಂಕಿ ಬೀಳತ್ತೆ, ಅವನ ಸರ್ವನಾಶ, ಸರ್ವನಾಶ. ಸರಿ ದೊಡ್ಡಪ್ಪ, ಇದೇ ಐಡಿಯಾ ಸರಿ ಅನ್ನಿಸ್ತಿದೆ. ಕತ್ಲಲ್ಲಿ ಕಣ್ಣು ಮುಚ್ಕೊಂಡು ಗುರಿ ಹೊಡೆದ್ರು ಕರೆಕ್ಟಾಗಿ ಬೀಳುತ್ತೆ. ಆದ್ರೆ ನನ್ನ ಐಡಿಯಾನೇ ಬೇರೆ ಇದೆ ದೊಡ್ಡಪ್ಪ. ಸ್ವಲ್ಪ ವೇಟ್ ಮಾಡಿ, ಆಮೇಲೆ ಮಜಾ ತಗೊಳ್ಳಿ. ಸರಿ ದೊಡ್ಡಪ್ಪ, ಬರ್ತೀನಿ. ಹುಷಾರಮ್ಮ ಸುಖಿ. ಉತ್ತರ ಧ್ರುವದಿನ್ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಉತ್ತರ ಧ್ರುವದಿನ್ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಚುಂಬಕ ಪಚ್ಚಿ, ಎಂತ ಮರೆಯ, ನೀವೊಂದು ಹಾಡು ಹೇಳಿದ್ರೆ ಆ ಹಾಡಿಗೊಂದು ಅರ್ಥ ಇರ್ತು. ಆಹಾ ದೇವ್ರೆ, ಎಂತ ಮರೆಯ ನೀನು ಮಹಿಮೆ, ನನಗಿನ್ನು ಎಂತೆಂಥ ಶಕ್ತಿ ಕೊಡಕ್ಕು ಅಂತ ಹೇಳಿ ನಿಂಗೆ ಅನ್ನಿಸ್ತಾ ಇತ್ತು.
ಚುಂಬಕ ಗಾಳಿ ಇನ್ನು ಹತ್ತಿರ ಬೇರೆ ಬರ್ತಾ ಇತ್ತು ಮರ್ಯಾ, ಎಲ್ಲ ತಣ್ಣ ತಣ್ಣಗಾಗ್ತಾ ಇತ್ತು. ಈ ಟೈಮ್ ಬೇರೆ ಈ ಅಂಟ ಕಿಟ್ಟಿ ಇಲ್ಲ. ಚುಂಬಕ ಚುಂಬಕ ಹತ್ರ ಬಂತಲ್ಲ ಮರ್ಯ ಗಾಳಿ. Hey, you staring at me? ಹಾ ಹಾ, ಎಂತದೋ ಹೇಳಿದ್ದು ಮರ್ಯ ಇವಳು, ಎಂತ ಹೇಳಿದ್ದು ಅಂತ ಹೇಳಿ ನಂಗೆ ಅರ್ಥತ್ತಿಲ್ಲ. ಆದರೂ ಒಂಥರ ಮಜಾ ಇತ್ತು. ಈ ಹಳ್ಳಿಗೆ ಸೇಂದಿ ಅಂಗಡಿನ ಬೇಡ ಪಚ್ಚಿ. ಅವಳ ಬಾಯ ಬಪ್ಪ ಇಂಗ್ಲೀಷ್ಗೆ ಒಂದು ಮೈಕ್ ಸೆಟ್ ಹಾಕ್ಸಿದ್ರೆ ಸಾಕು, ಎಲ್ರಿಗೂ ಕಿಕ್ಕೋ ಕಿಕ್ಕು. ಮ್ಯಾನ್, ಐ ಆಮ್ ಆಸ್ಕಿಂಗ್ ಯು ಓನ್ಲಿ. ಅಲ್ಲ, ನನ್ನ ಹತ್ರ ಇವಳು ಇಂಗ್ಲೀಷ್ ಮಾತಾಡಿದ್ರೆ ನಂಗೆ ಎಂತ ಅರ್ಥ ಆಗ್ತಂದೇಳಿ. ಅಯ್ಯೋ ದೇವ್ರೇ, ನನಗೂ ಇಂಗ್ಲೀಷ್ ಮಾತಾಡಂಗೆ ಬಂದಿದ್ರೆ. ಹ್ಞೂ, ಇವಳು ಒಳ್ಳೆ ಕಾಳಿ ಮಾತೆ ಕಣ್ಣು ಕಾಣಿಸ್ತಾ ಇದ್ಲು. ಇದೇ ಕತ್ತಿನಲ್ಲಿ ನಾಲ್ಗೆ ಮೇಲೆ ಹಂಗೆ ಬರ್ಸ್ಕೊಂಬಿಡ್ಲ ಅಂದೇಳಿ. ಮ್ಯಾನ್, ಐ ಆಮ್ ಆಸ್ಕಿಂಗ್ ಯು ಓನ್ಲಿ. ಅಲ್ಲ, ನನ್ನ ಹತ್ರ ಇವಳು ಇಂಗ್ಲೀಷ್ ಮಾತಾಡಿದ್ರೆ ನಂಗೆ ಎಂತ ಅರ್ಥ ಆಗ್ತಂದೇಳಿ. ಅಯ್ಯೋ ದೇವ್ರೇ, ನನಗೂ ಇಂಗ್ಲೀಷ್ ಮಾತಾಡಂಗೆ ಬಂದಿದ್ರೆ. ಹ್ಞೂ, ಇವಳು ಒಳ್ಳೆ ಕಾಳಿ ಮಾತೆ ಕಣ್ಣು ಕಾಣಿಸ್ತಾ ಇದ್ಲು. ಇದೇ ಕತ್ತಿನಲ್ಲಿ ನಾಲ್ಗೆ ಮೇಲೆ ಹಂಗೆ ಬರ್ಸ್ಕೊಂಬಿಡ್ಲ ಅಂದೇಳಿ. ಓಹ್, ನಿನ್ಗೆ ಇಂಗ್ಲೀಷ್ ಬರಲ್ಲ ಅಲ್ವಾ? ಓಕೆ ಓಕೆ, ನಾನು ಅಲ್ಲಿಂದ ಬರೋ ತನಕ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಏನು ನನ್ನನ್ನೇ ಹಾಗೆ ಗುರಾಯಿಸ್ತಾ ಇದ್ದೆ? ಗುರಾಯಿಸ್ತಾ ಇದ್ದೆ. ನಾನು ನಿಮ್ಮನ್ನು ಗುರಾಯಿಸ್ತಾ ಇರೋದು ಅಷ್ಟೊಂದು ಕಾಂದ್ರಿ ಅಂದಮೇಲೆ ನೀವು ನನ್ನೇ ಕಾಣ್ತಾ ಇದ್ರಿ ಅಂತ ಅಲ್ದ? ಓಹ್, ಇಂಟೆಲಿಜೆಂಟ್, ಪರವಾಗಿಲ್ಲ ಪಚ್ಚಿ, ನಿನಗೂ ಬುದ್ಧಿ ಇದೆ, ನಿನಗೂ ನಾಚಿಕೆ ಎಲ್ಲ ಆಗುತ್ತೆ. ಗುಡ್ ಗುಡ್, ಸ್ವಲ್ಪ ನುಲಿಯೋದು ನಿಲ್ಲಿಸ್ತೀಯಾ? ನಾನು ಬಂದ ಕೂಡಲೇ ಹೆದರ್ಕೊಳ್ತೀಯಾ ಅಂತ ಅಂದ್ಕೊಂಡಿದ್ದೆ, ಆದರೆ ನಾಚ್ಕೊಳ್ತಿದ್ಯಾ? ಏನು ಸಮಾಚಾರ? ನಿಮ್ಮನ್ನು ಕಂಡ್ರೆ ನನಗೆ ತಕ್ಕ ಭಯ. ನೀವೇನು ದೆವ್ವನ ಭೂತನ? ಆದರೂ ಬೋನಟ್ಟಿಗೆ ಸೇರ್ಕೊಂಡು ನಿಮ್ಮನ್ನು ಕಿಡ್ನಾಪ್ ಮಾಡಿದ್ನಲ್ಲ, ಹಾಗಾಗಿ ಎಂತಾದರೂ ಮಾಡಿಬಿಟ್ರೆ ಅಂತ ಒಳಗೆ ಒಂಚೂರು ಭಯ ಇತ್ತು. ಏನಾದರೂ ಮಾಡೋಣ ಅಂತಲೇ ಬಂದಿದ್ದೀನಿ ಪಚ್ಚಿ, ಏನು ಅಂತ ಗೆಸ್ ಮಾಡು ನೋಡೋಣ. ನೀವೆಂತ ಮಾಡಂಗಿದ್ರು ಆ ಬೋನಂಗೆ ಮಾಡಿ, ನಾ ಈ ಆಟಕ್ಕಿಲ್ಲ. ನಾವು ಒಂಥರ ಹಾಲುಂಡಿ ಈ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬೇಕಿದ್ರೆ ಆ ಬೋನ್ ನಾನು ನಿಮ್ಗೆ ಹಿಡ್ಕೊಡ್ತೆ, ಬನ್ನಿ. ನೋಡೋಕೆ ಇಷ್ಟು ಚೆನ್ನಾಗಿದ್ಯಾ? ಆ ಭುವನಗಿಂತ ಹೈಟು, ಆ ಭುವನಗಿಂತ ಸ್ಮಾರ್ಟು. ಆಹಾ, ಅವನು ಬರೀ ಭುವನ, ನೀನು ಭುವನ ಸುಂದರ ಕಣೋ ಪಚ್ಚಿ. ನೀವು ಹಿಂಗೆ ನನ್ನ ಹೋಗಲ್ಬೇಡಿ, ನಂಗೆ ನಾಚಿಕೆ ಆಗ್ತು. ನನಗೆ ಆ ಭುವನ ಬೇಡ, ನೀನ್ ಬೇಕು ಪಚ್ಚಿ ಡಾರ್ಲಿಂಗ್. ನನ್ನ ಮದ್ವೆ ಆಗ್ತೀನೋ ಪಚ್ಚಿ? ಪಚ್ಚಿ ಪಚ್ಚಿ, ಹೇಳ, ನೀನೆ ಕೊಂದದಲ್ಲ ಪಟೇಲನ್ನ? ರಮೇಶಣ್ಣ, ನೀವು ಡಿಸೈಡ್ ಮಾಡ್ಬಿಟ್ರೆ ನಾನು ಕೊಲೆ ಮಾಡಿದ್ದೀನಿ ಅಂತ. ದೇವ್ರೆ, ಈ ಆಪದಿಂದ ಹೇಗಪ್ಪ ನನ್ನ ಮುಕ್ತಿ? ಹಾ, ಈಗ ಗೊತ್ತಾಯ್ತು, ಇದು ದೈವದ್ದೇ ಕಾರವಾರ.